ಎಲ್ಲ ಕಥೆಯಲ್ಲೂ ತಪ್ಪು ಮಾಡಿದವ್ರನ್ನ ಪೊಲೀಸರು ಹುಡುಕ್ತಾ ಇರ್ತಾರೆ, ಅಂದ್ರೆ ಕ್ರಿಮಿನಲ್ಸ್ನ. ಆದ್ರೆ ಈ ಕಥೆಯಲ್ಲಿ ಕ್ರಿಮಿನಲ್ಸೇ ಪೊಲೀಸವ್ರನ್ನ ಹುಡುಕ್ತಾ ಇದ್ದಾರೆ. ಜೀವನದಲ್ಲಿ ರಾಜ ಆಗ್ಬೇಕು ಅಂದ್ರೆ 100 ಒಳ್ಳೆ ದಾರಿನೂ ಇದೆ, 100 ಕೆಟ್ಟ ದಾರಿನೂ ಇದೆ. ಆದರೆ ಯಾವ ದಾರಿಯಲ್ಲಿ ಹೋದ್ರೆ ಸಿಂಹಾಸನ ಸಿಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇದನ್ನ ಕೆಟ್ಟದ್ದು ಮಾಡಿ ಪಡ್ಕೊಬೇಕು ಅನ್ನೋರು ಇದ್ದಾರೆ, ಒಳ್ಳೇದು ಮಾಡಿ ಪಡ್ಕೊಬೇಕು ಅನ್ನೋರು ಇರ್ತಾರೆ. ಇವು ಎರಡನ್ನೂ ಮಾಡದೆ ಸಿಂಹಾಸನ ಇರೋ ಆಸೆ ಇರೋರು ಇರ್ತಾರೆ. ಸಿಂಹಾಸನಕ್ಕೆ ಒಬ್ಬ ಪೊಲೀಸ್, ಇಬ್ಬರು ಕ್ರಿಮಿನಲ್ಸ್, ಒಬ್ಬ ಕಾಮನ್ ಮ್ಯಾನ್. ಈ ಕಥೆಯಲ್ಲಿ ಯಾರಿ ಸಿಂಹಾಸನ ಹತ್ತು ಕೂರ್ತಾರೆ?